ಆತ್ಮನಾತ್ಮ ವಿವೇಕ ಕರ್ತವ್ಯ ಬಂಧ ಮುಕ್ತಯೇ ವಿದುಷಾ ತೇನ ಏವ ಆನಂದೀ ಭವತಿ ಸ್ವಂ ವಿಜ್ಞಾಯ ಸಚ್ಚಿದಾನಂದಂ. ವಿದುಷಾ ಅದು ವಿವೇಕಿಯಾದವನು ಅದರಿಂದ ಮೊಟ್ಟ ಮೊದಲು ಬಂಧ ಮುಕ್ತಯೇ ಬಂಧನ ಕಷ್ಟಕ್ಕೆ ಏನ್ ಮಾಡ್ಬೇಕೋ ಆತ್ಮನಾತ್ಮ ವಿವೇಕ ಮಾಡ್ಕೋಬೇಕಂತೆ. ಯಾವ್ದು ಆತ್ಮ ಯಾವ್ದು ಅನಾತ್ಮ ಅಂತೇಳಿ ಆತ್ಮ ವಿವೇಕ ಮಾಡ್ಕೊಂಡ್ರೆ ಬಂಧನ ಬಿಡುಗಡೆ ಹೊಂದೋದಕ್ಕೆ ಅನುಕೂಲ ಆಗುತ್ತೆ. ಯಾವ್ದು ನಾನು ಅಂತ ಗೊತ್ತಿಲ್ಲ, ನಾನಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ಬ್ರೈನ್ ಎಲ್ಲವನ್ನೂ ತಾನುಕೊಂಡ ಎಲ್ಲರೂ ತಾನು ಅನ್ಕೊಂಡ ಅಂತ ಹೊಂದಲ್ಲ ಅದು. ಆದ್ರಿಂದ ವಿದುಷ ವಿದ್ವಾಂಸನಾದವನು ಪಂಡಿತನಾದವನು ಜ್ಞಾನಿ ವಿವೇಕಿ ಆದವನು ಆತ್ಮನಾತ್ಮ ವಿವೇಕವನ್ನು ಮುಂಚೆ ಮಾಡ್ಕೋಬೇಕಂತೆ. ಆತ್ಮನಾಥ ವಿವೇಕವನ್ನು ಮಾಡ್ಕೊಟ್ರೆ ಅವಾಗ ಬಂಧ ಮುಕ್ತಿಗೆ ಸಹಾಯ ಆಗತ್ತಂತೆ. ಅದರಿಂದಲೇ ಸಚ್ಚಿದಾನಂದಂ ಸ್ವಂ ವಿಜ್ಞಾಯ ತನ್ನ ಸಚ್ಚಿದಾನಂದ ಸ್ವರೂಪವಾಗಿರುವ ಆತ್ಮಸ್ವರೂಪವನ್ನು ಕಂಡುಕೊಂಡು ಆನಂದೀ ಭವತಿ ತೇನೀವ ಅದರಿಂದಲೇ ಆನಂದಿ ಆಗ್ತಾರಂತೆ. ಆನಂದಿ ಭವತಿ ಏನೋ ಬರುವ ಆನಂದಿ ಭವತಿಯೋ ಅದೇ ಆನಂದಿ ಆಗುತ್ತಾರಂತೆ. ಯಾವಾಗ ಈ ಸಚ್ಚಿದಾನಂದ ರೂಪನಾದ ತನ್ನ ಸ್ವರೂಪವನ್ನು ಕಂಡ್ಕೊಂಡವನಾದ ಅಂದ್ರೆ ಯಾವಾಗ ಆನಂದದಲ್ಲೇ ಆನಂದ ಸ್ವರೂಪ ಆನಂದ ಆಗೋದು ಅನ್ನೋದು ಒಂದು ಹೊಸದಲ್ಲ. ಆಗೋದಾದ್ರೂ ಹೋಗ್ಬಿಡುತ್ತೆ, ಆಗೋದೆಲ್ಲ ಬದಲಾವಣೆ ಆಗುತ್ತೆ, ಆಗೋದೆಲ್ಲ ವಿಕ್ರಿಯಾತ್ಮಕ, ಆಗೋದೆಲ್ಲ ಬಂದು ಹೋಗ್ಬೋದು. ಆನಂದ ಆಗಿದ್ದನ್ನೇ ಗುರುತಿಸ್ಕೊಳ್ಳೋದನ್ನೇ ಆನಂದ ಆಗ್ತಾನೆ ಅಂತ ಇದಾಗ ಹೇಳ್ತಾ ಇದ್ದೆ. ಔಪಚಾರಿಕ ಅಷ್ಟೇ ಆನಂದ ಆಗ್ತಾನೆ. ಮುಂಜಾದಿ ಇಶೀಕಾನುವ ದೃಶ್ಯವರ್ಗಾದ ಅತ್ಯಂತ ಮಹಾತ್ಮನ ಮಸಂಗ ಪ್ರಕ್ರಿಯಂ ಸರ್ವಂ ತದಾತ್ಮನ ತಿಷ್ಟತಿ ಯಸ್ಸ ಮುಕ್ತಃ. ಶೀಕಾ ಇವ ದೃಶ್ಯವರ್ಗಾತ್ ಪ್ರತ್ಯಂಜಂ ಆತ್ಮಾನಂ ಅಸಂಗಂ ಅಕ್ರಿಯಂ ವಿವಿಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ ಆಗಿಲ್ಲ ತಿಷ್ಟತಿ ಯಹ ಸಹ ಉಕ್ತಃ. ನೊಸೆ ಹುಲ್ಲಿನಿಂದ ಒಳಗೆ ದಂಟನ್ನು ಹೇಗೆ ವಿಂಗಡ ಮಾಡ್ಕೊಳ್ತಾರೋ ಸೂಕ್ಷ್ಮವಾದ ದೃಷ್ಟಿಯಿಂದ ನೋಡಿ ನಿಜವಾಗಿ ಮಾಡ್ಕೊಂಡು ಹೇಗೆ ವಿವೇಕ ಮಾಡ್ಕೊಳ್ತಾರೋ ಅದೇ ರೀತಿ ದೃಶ್ಯ ವರ್ಗದಲ್ಲಿ ಬಿದ್ದುಕೊಂಡ ಆತ್ಮನನ್ನ ಪ್ರತ್ಯಂತ ಆತ್ಮ ಒಳಗಿರುವ ಆತ್ಮನನ್ನ ದೃಶ್ಯ ಅಸಂಗನೂ ಅಭಿಕ್ರಿಯನೂ ಆಗಿರ್ತಕ್ಕಂಥ ಆತ್ಮನು ಪ್ರತ್ಯಂತ ಅಂದ್ರೆ ಒಳಗಿರೋನು, ಅಸಂಗ ಅಂದ್ರೆ ಯಾವುದಕ್ಕೂ ಅಂಟ್ಕೊಳ್ಳದವನು, ಅಭಿಕ್ರಿಯ ಅಂದ್ರೆ ಬದಲಾವಣೆ ಇಲ್ಲದವನು. ಅಂಥ ಆತ್ಮನನ್ನ ದೃಶ್ಯವರ್ಗದಿಂದ ಬೇರ್ಪಡಿಸ್ಕೋಬೇಕಂತೆ. ಯಾವುದರಂತೆ ನೊಸೆ ಹುಲ್ಲಿನಿಂದ ಒಳಗಿನ ದಂಟನ್ನು ಬೇರ್ಪಡಿಸುವ ಹಾಗೆ ಬೇರ್ಪಡಿಸ್ಕೋಬೇಕಂತೆ. ಅದು ಬಹಳ ಸೂಕ್ಷ್ಮದಿಂದ ನೋಡ್ಬೇಕಂತೆ. ಸ್ವಲ್ಪ ಜೋರ ಬೆಳೆದ್ಬಿಟ್ಟು ಕಟ್ಟಾಗ್ಬಿಡತ್ತೆ, ಅದು ಬರೋದೇ ಇಲ್ಲ. ತುಂಬ ಕೋಮಲ ಅದು, ತುಂಬ ಸೂಕ್ಷ್ಮ. ಶ್ರೀಕಾಂಧೈರ್ಯನ ಕಠೋಪನಿಷತ್ತು ಬರುತ್ತೆ ಈ ವಾಕ್ಯ. ಆ ದೃಷ್ಟಾಂತ ಪ್ರಾಚೀನ ದೃಷ್ಟಾಂತ ಇದು. ಹೇಗೆ ಗುಂಬದಲ್ಲಿ ಹಾನಿಗೋಳ ಸೇರ್ಕೊಂಡಿದೆಯೋ ಅದು ದೃಷ್ಟಾಂತ. ನಿಂಜಾದಿ ಶ್ರೀಕಾ ದೃಷ್ಟಾಂತ ಬಹಳ ಪ್ರಾಚೀನ ದೃಷ್ಟಾಂತ. ಆ ರೀತಿ ಪ್ರತ್ಯಂಚಂ ಆತ್ಮಾನಮನ ಒಳಗಿರುವ ಆತ್ಮನನ್ನ ಅಸಂಗನೂ ಅವಿಕ್ರೀನೂ ಆಗಿರ್ತಕ್ಕವನನ್ನ ದುಷ್ಟವರ್ಗದಿಂದ ವಿವಿಚ್ಛ ಬೇರ್ಪಡಿಸಿಕೊಂಡು ಅಲ್ಲಿ ಆ ಆತ್ಮದಲ್ಲಿ ಸರ್ವಂ ಪ್ರವಿಲಾಪ್ಯ ಎಲ್ಲವನ್ನ ಕರಗಿಸ್ಕೊಂಡ್ಬಿಡ್ಬೇಕಂತೆ, ಬಾಜ ಮಾಡ್ಕೊಂಡ್ಬಿಡ್ಬೇಕಂತೆ. ಅಂದ್ರೆ ಎಲ್ಲವಾಗಿಯೂ ಆತ್ಮನೇ ತೋರಿಸಿರೋದು, ಆತ್ಮದಿಂದ ಬೇರೆಯಾಗಿ ಏನೇನು ಇಲ್ಲ ಈ ಜಗತ್ತಲ್ಲಿ. ಆತ್ಮನೇ ಪಂಚಭೂತ, ಆತ್ಮನೇ ನಾಮರೂಪ, ಆತ್ಮನೇ ಕಾಲದೇಶ, ಆತ್ಮನೇ ಸಮಸ್ತ ದೇಹೇಂದ್ರ ಮನೋಬುದ್ಧಿ ಪ್ರಾಣ ಆತ್ಮನೇ. ಅಧ್ಯಾತ್ಮ ಅಧಿಭೂತ ಅಧಿದೈವ ಅಂತ ಏನಿದೆ ಸಮಸ್ತಕ್ಕೂ ತಿರುಳು ಸಾರ ಚೈತನ್ಯಮೇ. ಚೈತನ್ಯವೇ ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿ ಅನ್ನೋ ಉಪಾಧಿಯಿಂದ ಅನೇಕ ಪ್ರಕಾರವಾಗಿ ತೋರ್ತಾ ಇದೆ. ವಾಸ್ತವಿಕವಾಗಿ ಅನೇಕತ್ವ ಇಲ್ಲ,
ವೈವಿಧ್ಯತೆ ಇಲ್ಲ, ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪ ಒಂದೇ ಇರ್ತಕ್ಕದ್ದು ಎಂಬುದಾಗಿ ಕಂಡುಕೊಂಡು ತದಾತ್ಮನ ಯಹ ತಿಷ್ಠತಿ, ಆ ರೂಪದಿಂದಲೇ ಯಾವ ಸೆಟ್ ಆಗ್ಬಿಡ್ತಾನೋ ಸಹ ಮುಕ್ತ, ಅವನು ಕೃತಾರ್ಥ, ಅವನು ಮುಕ್ತನಾದ, ಅವನು ಇದಾಗ್ಬಿಟ್ಟ, ಅವನು ಮತ್ತೆ ಈ ಸಂಸಾರಕ್ಕೆ ಬರುವನಲ್ಲ, ಮುಕ್ತ ಅಂದ್ರೆ ಮುಕ್ತಿನ ಹೊಂದವನು, ಮತ್ತೆ ಇದರ ಇದಿಲ್ಲ, ಮತ್ತೆ ಈ ಸಂಸಾರ ಮತ್ತೆ ಜನ್ಮ ಮರಣ ಮತ್ತೆ ಸುಖ ದುಃಖಾದಿಗಳ ಬಂಧನ ಗೋಜು ಇದು ಅವನಿಗೆ ಆಗೋದಿಲ್ಲ, ಕೃತಕೃತ್ಯರಾಗ್ಬಿಡ್ತಾನೆ ಅಂತ. ತುಂಬಾ ಸರಳವಾಗಿದೆ ಶ್ಲೋಕ, ಕಂಠಪಾಠ ಮಾಡ್ಬೇಕು. ಶ್ರೀಲಕ್ಷ್ಮಿ ಅಮ್ಮ ಕೊಟ್ರೆ ಅಷ್ಟನ್ನು ಕಂಠಪಾಠ ಮಾಡ್ತಾರೆ, ಯಾಕೆ ಬಂದಿಲ್ಲ ಗೊತ್ತಿಲ್ಲ ಅವನಿಗೆ. ಅನ್ನ ಭವನೋ ಅನ್ನಮಯಸ್ತು ಕೋಶಃ, ಅನ್ನೇನ ಜೀವತಿ ವಿನಶ್ಯತಿ ತದ್ವಿಹೀನಃ, ತ್ವಚ್ಚರ್ಮ ಮಾಂಸ ರುಧಿರಾಸ್ತಿ ಪುರೀಶ ರಾಶಿಃ, ಆಯಂ ಸ್ವಯಂ ಭವತಿ ಮರುಹತಿ ನಿತ್ಯಶುದ್ಧಃ. ದೇಹ ಅಯಂ ಅನ್ನಭವನ ಅನ್ನಮಯ ತು ಕೋಶಃ, ಹಿ ಅನ್ನೇನ ಜೀವತಿ ವಿನಶ್ಯತಿ ತದ್ವಿಹೀನಃ. ತ್ವಚ್ಚರ್ಮ ಮಾಂಸ ರುಧಿರಾಸ್ತಿ ಪುರೀಶ ರಾಶಿ ನ ಅಯಂ ಸ್ವಯಂ ಭವಿತುಂ ಅರ್ಹತಿ ನಿತ್ಯಶುದ್ಧಃ. ಅನ್ನೇನ ಭವತಿ ಅನ್ನ ದೇಹೋಯಂ ಅನ್ನಭವನ ಅನ್ನಮಯ, ಅನ್ನಭವನ ಅಂದ್ರೆ ಅನ್ನದ ಮನೆ ಇದು, ಅನ್ನವೇ ಮೆತ್ತಿ ಒಳಗಡೆ ಮೆತ್ಕೊಂಡು 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 ದಾಂಡಿಗಳನ್ನ ಬೆಳಿಬಿಟ್ಟಿದ್ದಾನೆ, 65 70 72 ಕೆಜಿ 80 ಕೆಜಿ 80 ಕೆಜಿ ಬೆಳಿದಾನೆ. ಅನ್ನವೇ ಎಲೆಯಲ್ಲಿರೋ ಅನ್ನವೇ ತಿಂದು 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 ಹೊರಗಡೆ ಮೆತ್ತಿ, ಹೇಗೆ ಗೋಡೆಗೆ ಮಣ್ಣು ಮೆತ್ತಿ 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 ಗೋಡೆ ಬಿದ್ದು ಮಾಡ್ತಾರ, ಹಾಗೆ ದಿನ ಪಲ್ಯ ಸಾರು ಅನ್ನ ಹುಳಿ ಸ್ವೀಟು ಚಪಾತಿ ಇಡ್ಲಿ ಎಲ್ಲ ತಿಂದು 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 ಅನ್ನ ಭವನ ಅಂದ್ರೆ ಅನ್ನದ ಮನೆ ಇದು ಅನ್ನ ಭವನ. ಅನ್ನಮಯ ಕೋಶವು ಅನ್ನ ಭವನವಾಗಿದೆ ಮತ್ತು ಅನ್ನೇನ ಜೀವತಿ ಅನ್ನದಿಂದಲೇ ಬದುಕೊಂಡಿದೆ. ಇದು ಅನ್ನಮಯ, ಮಯಟ್ಟು ವಿಕಾರ ಅರ್ಥ, ಅನ್ನದ ವಿಕಾರ, ಅನ್ನದ ಮನೆ ಈ ಕೋಶ ಅನ್ನಮಯ ಕೋಶ, ಅನ್ನದಿಂದಲೇ ಬದುಕೊಂಡಿರುತ್ತೆ. ಅನ್ನ ಕೊಡ್ಲಿಲ್ಲ ಒಂದು 15 ದಿನ ಅಂದ್ರೆ ಗೊಟಕರತೆ ದೇಹ, ಅನ್ನೇನ ಜೀವತಿ. ತದ್ವಿಹೀನ ವಿನಶ್ಯತಿ, ಅನ್ನ ಕೊಡ್ಲಿಲ್ಲ ಅಂದ್ರೆ ನಾಶವಾಗ್ಬಿಡುತ್ತೆ. ಅನ್ನ ಅನ್ನ ಸ್ಥಿತಿ ಅನ್ನ ಪ್ರಳಯ, ಅನ್ನ ಪ್ರಭಾವ, ಅನ್ನ ಪ್ರಭಾವ ಅನ್ನ ಸ್ಥಿತಿ ಅನ್ನ ಅನ್ನ ಪ್ರಳಯ, ಹಾಗೆ ಆಗಿರೋದ್ರಿಂದ ಅನ್ನವೇ ದೇಹ ರೂಪದಲ್ಲಿ ಕಾಣ್ತಾ ಇದೆ, ದೇಹನ್ಯಮನ ಬುದ್ಧಿಯಾಗಿ. ಆದ್ರೆ ಇದರಲ್ಲಿ ಅವರು ಚೆನ್ನಾಗಿದ್ದಾರೆ, ಇವರು ಹೀಗಿದ್ದಾರೆ, ಇದು ಅನುಕೂಲವಾಗಿದೆ ಪ್ರತಿಕೂಲವಾಗಿದೆ, ಎಲ್ಲ ಕಲ್ಪನೆಯೆಲ್ಲ ಯಾಕೆ ಮಾಡ್ಕೊಳ್ತಾರಪ್ಪ ಮನುಷ್ಯ, ಅರ್ಥವೇ ಆಗಲ್ಲ. ಎಲ್ಲೂ ಇದೇ ಅನ್ನ ಸಾರು ಹುಳಿ ಉಪ್ಪು ಹುಳಿ ಕಾರ ಇದ್ರದ್ದೇ ಹೊರಟು, ಚಪಾತಿ ಇಡ್ಲಿ ದೋಸೆ ಉಪ್ಪಿಟ್ಟು ಇವುಗಳ ವಿಕಾರವೇ ಹೊರಟು ದೇಹ, ಇನ್ನೇನು ಇಲ್ಲ ದೇಹದಲ್ಲಿ. ಆ ದೇಹದಲ್ಲಿ ಏನಪ್ಪ, ಕೆಲವರು ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ, ತುಂಬಾ ಸುಂದರವಾಗಿದ್ದಾರೆ, ಕೆಲವು ಸಾಧಾರಣ ಇದ್ದಾರೆ, ಕೆಲವು ಚೆನ್ನಾಗೇ ಇಲ್ಲ ಹಂಗಿದ್ದಾರೆ, ಇದೆಲ್ಲ ಈ ಡಿಸ್ಟಿಂಗ್ವಿಷ್ ಇದೆಯಲ್ಲ, ಇದು ಹೆಂಗ್ ಮಾಡ್ಕೊಳ್ತಾನಪ್ಪ, ಇದಕ್ಕೆ ಸ್ಕೇಲ್ ಏನಪ್ಪ, ಈ ಚೆನ್ನಾಗಿದೆ ಅನ್ನೋ ಸ್ಕೇಲ್ ಯಾವುದು, ಚೆನ್ನಾಗಿಲ್ಲ ಅನ್ನೋ ಯಾವ್ದು ಸ್ಕೇಲ್ ಅಂತ ಕೇಳಿದ್ರೆ ಅವ್ರವ್ರ ಕಣ್ಣು ಅವ್ರವ್ರಿಗೆ, ಒಬ್ಬರಿಗೆ ಚೆನ್ನಾಗಿರೋ ಚೆನ್ನಾಗಿ ಕಾಣಲ್ಲ, ಇನ್ನೊಬ್ರು ಚೆನ್ನಾಗಿದ್ದಾರೆ ಚೆನ್ನಾಗಿ ಕಂಡುಬಿಡ್ತಾರೆ, ಚೆನ್ನಾಗಿದ್ದಾರೆ ಅಂತ ಬಿಡ್ತಾರೆ, ಇದೇನು ಹೇಳ್ತಾರೆ. ಪ್ರಾಪ್ತಿಯಲ್ಲಿ ಷೋಡಶಿ ವರ್ಷೆ ಗಾರ್ಧವಿ ಅಪ್ಸರ ಆಯಿತು, 16 ವರ್ಷ ಆಗ್ಬಿಟ್ರೆ ಹೆಣ್ ಕತ್ತೆಯು ಕೂಡ ಅವಳು ಅಪ್ಸಸ್ಸಿ ಆಗ್ಬಿಡ್ತಾಳೆ ಅಂತ. ಇವನಿಗೆ ಕಾಮ ಇದೆಯಲ್ಲ, ಇವನಿಗೆ ಕಾಮ ಇದ್ದಾಗ 16 ವರ್ಷ ಆಗ್ಬಿಟ್ರೆ ಹುಡುಗಿಗೆ ಹೆಂಗಾದ್ರು ಅಪ್ಸಸ್ಸಿ ಹೆಂಗೆ ಕಾಣ್ತಾರೆ ಅಂತ. ಎಲ್ಲ ಅನ್ನಮಯ, ಅನ್ನ ವಿಕಾರ, ಅನ್ನ ಭವನ, ಅನ್ನಕೋಶ ಹೊರತು ಏನು ಇಲ್ಲ ದೇಹದಲ್ಲಿ. ಬೈತಾರೆ ತ್ವಕ್ ಚರ್ಮ ಮಾಂಸ, ತ್ವಕ್ ಅನ್ನೋದು ಇಂದ್ರಿಯ, ಚರ್ಮ ಅನ್ನೋದು ದೇಹದ ಒಂದು ಕವಚ ಮುಚ್ಕೊಂಡಿರೋದು, ಮಾಂಸವನ್ನ ರಕ್ತ ಮುಚ್ಕೊಂಡಿರೋದು ಚರ್ಮ, ಸ್ಪರ್ಶವನ್ನು ಗೊತ್ತು ಮಾಡೋದು ತ್ವಗೀಂದ್ರಿಯ, ಮಾಂಸ ಒಳ್ಳೆ ಗಟ್ಟಿ ಗಟ್ಟಿಯಾಗಿ ಮಾಂಸ ಕೂತ್ಕೊಂಡಿದೆ, ಮೂಳೆ ಮೇಲೆ ಮಾಂಸ ಇದೆ, ಆಮೇಲೆ ರುಧಿರ ರಕ್ತ, ಅಸ್ಥಿ ಮೂಳೆ, ಪುರೀಶ ಅಂದ್ರೆ ಅಮೇಧ್ಯ, ಆಮೇಲೆ ರಾಶಿ ಅದರ ಒಂದು ಗುಡ್ಡೆ ಇದೆ,
ರಾಶಿ ದೇಹ ಅಂದ್ರೆ ಇಷ್ಟೇ ಅಂತೆ. ದೇಹವನ್ನ ಪೂರ್ತಿ ಓಪನ್ ಮಾಡಿ ನೋಡ್ಬಿಟ್ರೆ ಒಂದ್ ಫಾರ್ಮ್ ಹೋಗ್ತಾರೆ, ಅಯ್ಯಯ್ಯೋ ನಾನ್ ನೋಡೋದ ನಾನ್ ಇರಲ್ಲ ಅಂತ ಹೇಳಿ ಒಂದ್ ಫರ್ಲಾಗ್ ಒಟ್ಟು ಓಡೋಗ್ಬಿಡ್ತಾನೆ. ಅದೆಲ್ಲ ಕವರ್ ಆಗಿ ಮುಚ್ಕೊಂಡಿದ್ದಾಗ ಸುಬ್ರು ಸುನಾಸ ಸುಮುಖಿ ಸುನೇತ್ರ ಚಾರುಹಾಸಿನಿ ಕಲ್ಪನಾ ಮಾತ್ರ ಸಮೋಹಾತ್ ರಾಮೇ ಚಾಲಿಂಗತೆ ಅಶು ಚಿಮ್ ಅಂತ ಅಂದ್ಬಿಟ್ರು ಸುರೇಶಾಚಾರ್ಯರು. ರಾಮ ಸುಂದರಿ ರಮಣಿ ರಾಮ ಅಂತ ಕಟ್ಕೊಳ್ತಾನೆ. ಏನ್ ಭ್ರಾಂತಿ ಅವನಿಗೆ ವಿವೇಕ. ಕಟ್ಕೊಳ್ತಾ ಇರೋದು ಅಮೇಜ್ಯದ ಗುಂಡಿ ಗೊತ್ತಾಗ್ತಿಲ್ವಲ್ಲ, ಇಷ್ಟು ಸಣ್ಣ ವಿಷಯಕ್ಕೆ ಮೋಹ ಹೋಗ್ತಾ ಇದ್ದಾರೆ, ಬೈತಾ ಇದ್ದಾರೆ. ತ್ವಕ್ ಚರ್ಮ ಮಾಂಸ ರುಚಿರಾಸ್ತಿ ಕುರೀಶ ರಾಶಿ ಅಂದ್ಬಿಟ್ರು. ಒಂದಷ್ಟು ಹೇಲು, ಒಂದಷ್ಟು ಉಚ್ಚ, ಒಂದು ಕೀವು, ಕೆಟ್ಟ ರಕ್ತ, ಮೂಳೆ, ಮಾಂಸ, ಇದು ಇಷ್ಟೇ ಇರೋದ್ರಲ್ಲೇ ಅದ್ ಚಂದ ಅಂತೆ. ಯಾವ ಬಾಯಲ್ಲಿ ಯಾವಾಗ್ಲೂ ಕಫ, ಮೂಗಲ್ಲಿ ಯಾವಾಗ್ಲೂ ಕಫ, ಬಣ್ಣೆ ಬರ್ತಾ ಇರ್ತದೆ, ಅಸಹ್ಯ ಕಾಣುತ್ತೆ. ಬೇರೆ ಇಷ್ಟವಾಗುತ್ತೆ ಅಂದ್ರೆ ಅದು ಹೆಂಗಾಗುತ್ತೆ? ತುಂಬಾ ನಿಜವಾಗುವೆ ಅಮೇಜಿದ ಬುದ್ಧೆ ಬುದ್ಧೆ. ಇದರಲ್ಲಿ ನಾಯಂ ಸ್ವಯಂ ಭವಿತು ಮನ, ಇದು ಏನು ಮಾಡು ತಾನಾಗೋದಕ್ಕೆ ಬರಲ್ಲ. ಯಾಕೆ? ತಾನು ನಿತ್ಯ ಶುದ್ಧವನು, ನಿತ್ಯ ಶುದ್ಧನಾದ ಆತ್ಮನು. ಈ ಶುಚಿ ರಾಶಿಯಾದ ದೇಹ ಹೆಂಗಾಗ್ತಾನ? ಈ ಪಂಚಕೋಶ ವಿವೇಕ ಮಾಡಕ್ ಹೊರಟಿದ್ದಾರೆ. ಪಂಚಕೋಶದಲ್ಲಿ ಅನ್ನಮಯ ಬಿಡಿಸ್ಬೇಕು ಅಂತ. ಈ ಅನ್ನಮಯ ಮೊದ್ಲೇ ನಮಗೆ ಇದು ಅಗ್ಗಳ ಇದು ಬೋಲ್ಟ್ ಒಂದು ಇದು ಕೋಶ ಉಚ್ಕೊಂಡ್ಬಿಟ್ಟಿದೆ. ದೇಹಾಭಿಮಾನ ಹೋಗೋವರೆಗೂ ನಮ್ಗೆ ಆತ್ಮವಿಚಾರ ಏನ್ ಮಾಡುದು ಹಚ್ಚೋದಿಲ್ಲ. ದೇಹಾಭಿಮಾನ ದಂಡನೆ ಆಗ್ಬೇಕಾದ್ರೆ ದೇಹಕ್ಕೆ ಪೋಷಣೆ ಮಾಡೋದನ್ನ ತಗ್ಗಿಸ್ಬೇಕು, ದೇಹಕ್ಕೆ ಸುಖ ಕೊಡೋದನ್ನ ನಿಲ್ಲಿಸ್ಬೇಕು. ದೇಹ ಸುಖವನ್ನು ಕಮ್ಮಿ ಮಾಡಿ ದೇಹಕ್ಕೆ ಪೋಷಣೆ ಮಾಡೋದನ್ನ ನಿಲ್ಲಿಸಿ ದೇಹ ಬದುಕೊಂಡೋಗ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಕೊಂಡು ಆತ್ಮವಿಚಾರ ಮಾಡುವವರಿಗೆ ದೇಹ ಕಂಟ್ರೋಲ್ ಬರುತ್ತೆ. ಹಾಗಿಲ್ಲದೆ ದೇಹ ಪೋಷಣೆಯನ್ನೇ ಮಾಡ್ತಾ ದೇಹ ಸುಖವನ್ನೇ ಕೊಟ್ಕೊಂಡು ದೇಹ ಸುಖವೇ ಸರ್ವಸ್ವ ಅನ್ಕೊಂಡ್ರೆ ನೂರು ಜನ್ಮ ಆದ್ರೂ ವೈರಾಗ್ಯ ಬರಲ್ಲ, ನೂರು ಜನ್ಮ ಆದ್ರೂ ಆತ್ಮವಿಚಾರ ಗೊತ್ತಾಗಲ್ಲ. ಅದಕ್ಕೆ ದೇಹಾಭಿಮಾನ ಬಿಡಿಸಿ ಆತ್ಮನು ನಿತ್ಯ ಶುದ್ಧನು ನಿತ್ಯ ಬುದ್ಧನು ನಿತ್ಯ ಮುಕ್ತನು ಅಂತ ಆತ್ಮನು ಈ ದೇಹವಾಗುವುದಕ್ಕೆ ಅರ್ಹನಲ್ಲ, ಯೋಗ್ಯನಲ್ಲ. ಆದ್ರಿಂದ ನಾನು ದೇಹವಲ್ಲ ಅನ್ನೋದನ್ನ ಪದೇ ಪದೇ ಜ್ಞಾಪ ಮಾಡ್ಕೋತಾ ಇರ್ಬೇಕಂತಮ್ಮ. ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೂನ ಬುದ್ಧಿ. ನಾನು ದೇಹ ಅಲ್ಲ, ನಾನು ಇಂದ್ರಿಯ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಪ್ರಾಣ ಅಲ್ಲ. ನಾನು ಯಾವ ದಾರಾಪತ್ಯ ಕ್ಷೇತ್ರವಿತ್ತ ಆದಿ ದೂರ ಸಾಕ್ಷಿ ಚೇತ ಕೇವಲ ಅನುಗುಣಶ್ಚೇತ ಪ್ರತ್ಯಗಾತ್ಮ ಶಿವೋಹ ಪ್ರತ್ಯಗಾತ್ಮನು ಸಾಕ್ಷಿರೂಪನು ಚಿನ್ಮಾತ್ಮನು ಅಂತ ಜ್ಞಾಪ ಮಾಡ್ತಾ ಇರ್ಬೇಕಂತೆ. ಅದಕ್ಕೋಸ್ಕರವಾಗಿ ಪಂಚಕೋಶ ವಿವೇಕ ಅಂದ್ರೆ ಅನ್ನಮಯ ಕೋಶ ಮೊದಲನೇ ವಿವೇಕ. ಇದನ್ನ ಅವರು ವಿವೇಕ ಮಾಡಿಸ್ತಾ ಇದ್ದಾರೆ. ನೋಡ್ರಿ ದೇಹ ಏನು ಅಂತ ಸ್ವಲ್ಪ ಆ ಹೆಣವನ್ನ ಬ್ಲೇಡಲ್ಲಿ ಓಪನ್ ಮಾಡಿ ನೋಡಿ ಆ ಹೆಣದೊಳಗೆ ಏನಿದೆ ಅಂತ. ಈಗಿರೋ ದೇಹದಲ್ಲಿ ಅದೇ ಇರೋದು, ಹೆಣದಲ್ಲಿ ಬೇರೆ ಬರಲ್ಲ, ಈಗಿರೋ ಬೇರೆ ಇರಲ್ಲ. ಈಗ ನಮ್ಗೆ ಓಪನ್ ಮಾಡಕ್ ಆಗಲ್ವಲ್ಲ, ನೋವಾಗತ್ತಲ್ಲ, ಕಷ್ಟ ಆಗತ್ತಲ್ಲ. ಆದ್ರಿಂದ ಹೆಣವನ್ನು ಓಪನ್ ಮಾಡಿ ತೋರಿಸ್ಬೇಕು ಏನಿದೆ ನೋಡಪ್ಪ ಅಂತ. ಈ ಬದುಕಿರೋ ದೇಹದಲ್ಲೂ ಅಷ್ಟೇ ಇರೋದು, ಏನೇನು ಇಲ್ಲ ಅಂತ ಚೆನ್ನಾಗಿ ಮನದಟ್ಟು ಮಾಡಿಸಿ ದೇಹದ ಇದರಿಂದ ದೂರ ಆಗ್ಬೇಕು. ಅಭಿಮಾನದಿಂದ ಸಂಘದಿಂದ ದೇಹ ಸಂಘವನ್ನು ಇಟ್ಕೋಬಾರ್ದು, ದೇಹ ಸಂಘವನ್ನು ಮಾಡಬಾರ್ದು, ದೇಹಾಭಿಮಾನವನ್ನು ಇಟ್ಕೋಬಾರ್ದು. ದೇಹ ಸಂಘ ಮಾಡುವವನು ದೇಹಾಭಿಮಾನ ಇಟ್ಕೊಂಡವನು ವೇದಾಂತಕ್ಕೆ ನಾಲಾಯಕವನು. ಪೂರ್ವಂ ಜನೇರಪಿ ಮೃತಿ ರಸನ ಯಮಸ್ತಿ. ಆಯ್ತಾ? ಸಾಕು ಅಂತ ಆಯ್ತಾರಮ್ಮ ಹುಡುಗರು ನಿಲ್ಸಿಂದ ಇದ್ದಾರೆ.